ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಇದು ಬೆಳಬೆಳಗ್ಗೆ, ನಾನು ಅರ್ಪಿತಾ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗಿರುತ್ತೆ. ಅದರಲ್ಲಿ ಪ್ರಮುಖವಾದದ್ದು ಮತದಾರರ ಡಾಟಾ ಸ್ಕ್ಯಾಮ್ ಕೇಸ್ನ ಪ್ರಮುಖ ಆರೋಪಿಯನ್ನ ಪೊಲೀಸರು ಖೆಡ್ಡಾಗೆ ಕಿಡಿದಿದ್ದಾರೆ. ಕಳೆದ ಮೂರು ದಿನಗಳಿಂದ ನಾಪತ್ತೆಯಾಗಿದ್ದ ರವಿಕುಮಾರ್ ಬಂಧಿಸೋಕೆ ಹಲಸೂರು ಗೇಟ್ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪ್ರಕರಣ ಸಂಬಂಧ ಈವರೆಗೆ ಐವರು ಬಲೆಗೆ ಬಿದ್ದಂತಾಗಿದೆ. ಚಿಕ್ಕಮಗಳೂರಿನಲ್ಲಿ ಕಾಡಾನೆ ದಾಳಿಯ ಪರಿಣಾಮ ಮಹಿಳೆಯೊಬ್ಬರು ಮೃತಪಟ್ಟ ಪ್ರಕರಣದಲ್ಲಿ ಆಕ್ರೋಶದ ಕಟ್ಟೆ ಒಡೆದಿದೆ. ಜನರು ತಾಳ್ಮೆ ಕಳೆದುಕೊಂಡಿದ್ದಾರೆ. ಪೊಲೀಸರ ಲಾಠಿಗೆ ಕೆಲಸ ಸಿಕ್ಕಿದೆ. ಕೋಪದ ಜ್ವಾಲೆ ಮಿತಿ ಮೀರಿ ಶಾಸಕರ ಬಟ್ಟೆಯನ್ನೇ ಚಿಂದಿ ಮಾಡಲಾಗಿದೆ. ಕರಾವಳಿ ನಗರಿಯಲ್ಲಿ ಕಳವಳ ಸೃಷ್ಟಿಸಿರೋ ಆಟೋ ಸ್ಫೋಟ ಕೇಸ್ನಲ್ಲಿ ಪೊಲೀಸರ ತನಿಖೆ ಚುರುಕಾಗಿದೆ. ಎಡಿಜಿಪಿ ಅಖಾಡಕ್ಕೆ ಇಳಿದಿದ್ದಾರೆ. ಆರೋಪಿ ಸಂಪರ್ಕದಲ್ಲಿದ್ದವರು ಪೋಷಕರ ವಿಚಾರಣೆ ಇಂದು ನಡೆಯಲಿದೆ. ಈ ನಡುವೆ ಹೊರ ರಾಜ್ಯಕ್ಕೂ ತನಿಖಾ ತಂಡ ತೆರಳೋಕೆ ಸಜ್ಜಾಗಿದೆ. ಮಂಗಳೂರಿನ ಬಾಂಬ್ ಬ್ಲಾಸ್ಟ್ಗೂ ತಿಂಗಳ ಹಿಂದೆ ತಮಿಳುನಾಡಿನ ಬ್ಲಾಸ್ಟ್ ಪ್ರಕರಣಕ್ಕೂ ಸಾಮ್ಯತೆ ಶಂಕೆ ವ್ಯಕ್ತವಾಗ್ತಾ ಇದೆ. ಎರಡು ಸ್ಫೋಟ ಪ್ರಕರಣಗಳು ಒಂದು ತಿಂಗಳ ಅಂತರದಲ್ಲಿ ನಡೆದಿರೋದು, ಅದು ಅಕ್ಕಪಕ್ಕದ ರಾಜ್ಯಗಳಲ್ಲಿ ಒಂದೇ ರೀತಿಯಲ್ಲಿ, ಹೀಗಾಗಿ ದೊಡ್ಡ ಅನುಮಾನವೇ ಮೂಡಿದೆ. ತಡರಾತ್ರಿ ಎರಡೂ ಕಡೆ ಅಪಘಾತ ಸಂಭವಿಸಿದೆ. ಬಿಹಾರದಲ್ಲಿ ಜನವಸತಿ ಪ್ರದೇಶಕ್ಕೆ ಟ್ರಕ್ ನುಗ್ಗಿ 15 ಮಂದಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 7 ಮಕ್ಕಳು ಮೃತಪಟ್ಟಿದ್ದಾರೆ. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬ್ರೇಕ್ ವೈಫಲ್ಯಗೊಂಡ ಟ್ಯಾಂಕರ್ 48 ವಾಹನಗಳನ್ನು ಜಖಂಗೊಳಿಸಿದೆ.